I still remember very clearly because ಹೈದ್ರಾಬಾದ್ ಅಲ್ಲಿ ಶೂಟು, ವಿ ವರ್ ಆಲ್ ಎಕ್ಸೈಟೆಡ್. ನಾನು ನಮ್ಮ ಅಮ್ಮ ಅಮ್ಮ ಕೂಡ ಬರ್ತಾ ಇದ್ರು, ಅಪ್ಪ ಕೂಡ ಬರ್ತಾ ಇದ್ರು, ಒಂದ್ಸಲ ಅಪ್ಪ ಒಂದ್ಸಲ ಅಮ್ಮ ಹಂಗೆ. ಸೊ ಅವಾಗ ಅಮ್ಮ ಬಂದಿದ್ರು, ಐ ವೆಂಟ್ ಟು ಹೈದ್ರಾಬಾದ್ ಈ ಒಂದು ಸ್ಟುಡಿಯೋ, ಇಟ್ಸ್ ಅ ಬಿಗ್ ಸ್ಟುಡಿಯೋ. ಅಲ್ಲಿ ಹೋದೆ, ಫಸ್ಟ್ ಡೇ ಅಷ್ಟೇನು ಡೈಲಾಗ್ ಇರಲಿಲ್ಲ, ಅಷ್ಟೇನು ಇರಲಿಲ್ಲ, ಜಸ್ಟ್ ಎಂಟ್ರಿ ಸೀನು ಏನು ಮಾಡಿದೆ, ಸೈಲೆಂಟಾಗಿದ್ದೆ. ಬಿಕಾಸ್ ಬೇರೆದೆಲ್ಲ ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ ನಾನು, ಹೇಗಿದ್ದಾರೆ, ಹೇಗೆ ಮಾಡ್ತಾರೆ, ಓ ಹಿಂಗೆ ಡೈಲಾಗ್ ಹೋಗ್ತಾರೆ, ಹಂಗೆ ಹಿಂಗೆ ಅಂತ. ಆ್ಯಂಡ್ ಇಟ್ ವಾಸ್ ಉದಯ. ಸೊ ಡೈಲಾಗ್ಸ್ ಪ್ರಾಂಪ್ಟ್ ಕೊಡ್ತಾರೆ ಅಲ್ಲಿ, ಲೈಕ್ ಬಿಕಾಸ್ ಬೇಗ 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 ಇರುತ್ತೆ ಅಂತ. ಇಲ್ಲಿ ಕನ್ಯಾಕುಮಾರಿ ಥರ ಅದು ಲೈವ್ ವಾಯ್ಸು, ಅಲ್ಲಿ ಪ್ರಾಂಪ್ಟ್ ಕೊಡ್ತಾರೆ. ಆದರೂ ಕೂಡ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಯೆಸ್. ಸೊ ಥರ್ಡ್ ಫಸ್ಟ್ ಸೆಕೆಂಡ್ ಏನೋ ನನಗೇನೋ ಡೈಲಾಗ್ ಇತ್ತು. ಆ ಡೈಲಾಗ್ ಹೇಳುವಾಗ ಐ ವಾಸ್ ವೆರಿ ನರ್ವಸ್. ನನಗೆ ಅಂದರೆ ಅವ್ರು ಹೇಳಿಕೊಟ್ರು ಕೂಡ ಬಂದಿಲ್ಲ. ಆ್ಯಂಡ್ ದೇ ವರ್ ಫ್ಯೂ ಆರ್ಟಿಸ್ಟ್ ಹೂ ವೆ ಲಾಫಿಂಗ್ ಆ್ಯಕ್ಚುಲಿ. ಸೊ ನನಗೆ ಅದು ನೋಡಿಬಿಟ್ಟು ಸಿಕ್ಕಾಪಟ್ಟೆ, ಅಂದರೆ ಫಸ್ಟ್ ಆಫ್ ಆಲ್ ಭಯ, ಕ್ಯಾಮ್ರಾನೂ ಫೇಸ್ ಮಾಡ್ತಿದ್ದೀನಿ. ಅದು ಗೊತ್ತಾಗುತ್ತೆ ನಾವು ಕ್ಯಾಮ್ರಾ ಮುಂದೆ ಇದ್ದೀವಿ, ಬಟ್ ಹೂ ಅಂದರೆ ನಮ್ಮ ಅಟೆನ್ಷನ್ ಅಲ್ಲಿ ಹೋಗುತ್ತೆ, ಹೋಗಬಾರ್ದು ಬಟ್ ಹೋಗುತ್ತೆ. ಯಾರು ಏನು ಮಾತಾಡ್ತಿದ್ದಾರೆ, ಏನಾದರೂ ಇದು ಮಾಡ್ತಿದ್ದಾರಾ ಅಂತ. ಸೊ ಅಂದರೆ ಎಲ್ಲಿಂದ ಕರ್ಕೊಂಬರ್ತಾರೆ ಇವ್ರನ್ನ ಅನ್ನೋ ಥರ. ಸೊ ಐ ವಾಸ್ ಲೈಕ್ ಕೈಂಡ್ ಆಫ್ ಬೇಜಾರಾಯಿತು. ಸೊ ಇದರಿಂದ ಥರ್ಡ್ ಡೇ ಅಗೇನ್ ವಿ ವರ್ ಶೂಟಿಂಗ್, ಐ ರಿಮೆಂಬರ್ ಇಟ್ ವೆರಿ ಕ್ಲಿಯರ್ಲಿ. ಇವತ್ತು ನಾನು ತೋರಿಸಿಬಿಡ್ತೀನಿ, ನಂಗೆ ಬರುತ್ತೆ ಆ್ಯಕ್ಟಿಂಗ್ ಅಂತ. ಸೊ ಅಲ್ಲೊಂದು ಸೀನ್ ಇತ್ತು, ಏನಂದರೆ ಕಳ್ಳ ಬರ್ತಾನೆ. ಸೊ ಕಳ್ಳ ಅಂದರೆ ಗೊತ್ತಿರೋನ, ಲೈಕ್ ನನ್ನ ಜೊತೆ ಇರೋರೆ ಅವರು ಕಳ್ಳ ಅವರು. ಐ ಡೋಂಟ್ ನೋ ವಾಟ್ ಹಿ ವಾಸ್ ಎಕ್ಸಾಕ್ಟ್ಲಿ ವಿತ್ ಮೀ, ಬಟ್ ಫ್ಯಾಮಿಲಿ ಮೆಂಬರ್ ಅವರು. ಸೊ ಅವ್ರ ಕೈನ ನಾನು ಪರ್ಚಿರ್ತೀನಿ. ಸೊ ಲೇಟರ್ ಅಲ್ಲಿ ಗೆಟ್ಟುನೋ ಓ ಪರ್ಚಿದ್ದು ಇವನ. ಸೊ ಅದಕ್ಕೆ ಕ್ಯೂ ಅದು. ಸೊ ಪರ್ಚಿರ್ತೀನಲ್ವಾ, ಸೊ ನೀನು ಹಿಂಗ್ ಯು ಅಂದರೆ ಓಡ್ ಬಂದು ಅವನ್ನ ಹಿಡ್ಕೊಂಡು ಪರ್ಚಿರ್ತೀಯ ಕೈನ, ಸೊ ಕೈ ಹಿಡ್ಕೋ ಅಂತ ಹೇಳಿರ್ತಾರೆ. ಹೌದಾ ಸರ್, ಅಂದರೆ ಅವ್ರ ಮಾರ್ಕ್ ಕಾಣಿಸ್ಬೇಕಲ್ಲ, ನಾನು ಕಚ್ ಬಿಡ್ಲ ಅಂತ ಕೇಳ ಸರ್. ಇಲ್ಲ ಇಲ್ಲ ಮಾಡಿ ಸೋ ಇನ್ವಾಲ್ವ್ಡ್ ಇನ್ ದ ಕ್ಯಾರೆಕ್ಟರ್. ಅವ್ರ ಕೈ ಹಿಡ್ಕೊಂಡು ನಿಜವಾಗ್ಲೂ ನಾನು ಪರಿಸ್ಬಿಟ್ಟೆ. ಅವರು ಬಿಡು 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 ಅಂತಿದ್ದಾರೆ, ನಾ ಬಿಡಲ್ಲ. ನ್ಯಾಚುರಲ್ ಆಗಿ ನಾನು ಅರ್ಥ ಹೋಗ್ಬಿಡ್ದೆ, ಇಲ್ಲ ಅವ್ರಿಗೆ ಮಾರ್ಕ್ ಆಗ್ಬೇಕಲ್ಲ ಅಂತ ಹಿಡ್ಕೊಂಡಿದ್ದೀನಿ. ಅವ್ರು ಬಿಡು ಬಿಡು ಅಂತಿದ್ದಾರೆ, ನಾನು ಬಿಡ್ತಾ ಇಲ್ಲ. ದೆನ್ ಆಫ್ಟರ್ ಶಾರ್ಟ್ ವಾಸ್ ಕಟ್ ಅವ್ರು ತಗೊಂಬಂದು ತೋರಿಸಿದ್ದಾರೆ, ಸರ್ ನೋಡಿ ಸರ್ ಗಾಯ ಆಗಿದೆ ಅಂತ. ಅವ್ರಿಗೆ ಲಿಟ್ರಲಿ ಇನ್ನೂ ಅವ್ರು ಮೀಟ್ ಆದ್ರೆ ಇನ್ನೂ ಹೇಳ್ತಾರೆ, ನಾನು ಮರೆಯಲ್ಲ ಅದನ್ನ, ನನ್ಗೆ ಗಾಯ ಆಗಿದ್ದನ್ನ ನಾನು ಮರೆಯಲ್ಲ ಅಂತ. ಈವನ್ ಅವ್ರು ಆಮೇಲೆ ಹೇಳಿದ್ರು, ಒಳ್ಳೇದಾಯ್ತು ನಾನು ಕಚ್ಬೇಡ ಅಂದ, ಇಲ್ಲ ಅಂದ್ರೆ ಚರ್ಮ. So, yeah, I was like, I don't expect.